ವಿದ್ಯುತ್ ವಿತರಣೆಯಲ್ಲಿ ಬದಲಾಗುವ ಪ್ರತಿರೋಧ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ವಿವರಗಳನ್ನು ತೋರಿಸುವ ಈ ಪ್ರಯೋಗವನ್ನು ನಾವು ಮಾಡುವ. ಹೆಚ್ಚು ತಂತಿಯ ಸುತ್ತುಗಳಿದ್ದಾಗ ಹೆಚ್ಚು ಪ್ರತಿರೋಧ ಉಂಟಾಗಿ ವೋಲ್ಟೇಜ್ ಕಡಿಮೆಯಾಗುವುದು. ಇದಕ್ಕಾಗಿ 9 ವೋಲ್ಟ್ ಬ್ಯಾಟ್ರಿ, 2 ಸೆಂಟಿಮೀಟರ್ ವ್ಯಾಸದ ಪಿ ವಿ ಸಿ ಕೊಳವೆ ಮೇಲೆ 100 ಸುತ್ತುಗಳಿರುವ ನೈಕ್ರೋನ್ ತಂತಿ, ಚಾರ್ಟ್, ಬಲ್ಬು, ತಂತಿ ಮುಂತಾದವುಗಳು ಬೇಕಾಗುವು. ವಿದ್ಯುತ್ ಶಕ್ತಿ ಹೇಗೆ ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡಬಹುದು. ಇದಕ್ಕೆ ಟ್ರಾನ್ಸ್ಮಿಷನ್ ಲಾಸಸ್ ಎಂದು ಅನ್ನುತ್ತಾರೆ. ಈ ರಚನೆಯಿಂದ ನೀವು ಇದನ್ನು ಕಂಡುಹಿಡಿಯಬಹುದು. ಒಂದು ತುದಿಯಲ್ಲಿ ಬ್ಯಾಟ್ರಿಯಿಂದ ತಂದ ತಂತಿಯನ್ನು ಪಿ ವಿ ಸಿ ಪೈಪದ ಒಂದು ತುದಿಗೆ ಜೋಡಿಸಿ, ಇನ್ನೊಂದು ತಂತಿಯನ್ನು ಅನ್ಕನೆಕ್ಟೆಡ್ ಟರ್ಮಿನಲ್ಗೆ ಜೋಡಿಸಿ. ಈ ಅನ್ಕನೆಕ್ಟೆಡ್ ಟರ್ಮಿನಲನ್ನು ಪಿ ವಿ ಸಿಯ ಒಂದು ತುದಿಗೆ ತೆಗೆದುಕೊಂಡು ಹೋದಾಗ ಬಲ್ಬು ಸಾಕಷ್ಟು ಪ್ರಮಾಣದಲ್ಲಿ ಬೆಳಗುವುದು. ಆದರೆ ಇದೇ ಟರ್ಮಿನಲನ್ನು ಪಿ ವಿ ಸಿ ಪೈಪದ ಇನ್ನೊಂದು ತುದಿಯ ಬಳಿಗೆ ಒಯ್ಯುತ್ತಾ ಹೋದಾಗ ಪ್ರಕಾಶವು ಮಂದವಾಗುತ್ತಾ ಹೋಗುವುದು. ಇಲ್ಲಿ ಈ ಪ್ರಯೋಗವನ್ನು ನೀವು ಇನ್ನೊಮ್ಮೆ ನೋಡಬಹುದು. ಈ ಸರ್ಕ್ಯೂಟ್ದಿಂದ ಸಾಕಷ್ಟು ಉದ್ದದ ತಂತಿ ಇರುವಾಗ ವಿದ್ಯುತ್ ಪೂರೈಕೆ ಕಡಿಮೆಯಾಗುವುದು. ಇದನ್ನು ಇನ್ನೊಮ್ಮೆ ನೀವು ನೋಡಬಹುದು. ಈ ಮೋಜನ್ನು ನೋಡಿ ಹಾಗೂ ಸರ್ಕ್ಯೂಟನ್ನು ತಿಳಿದುಕೊಳ್ಳಿ. ನಡು ನಡುವೆ ಹಚ್ಚಿದಾಗ ಪ್ರಕಾಶವು ಹೆಚ್ಚು ಕಡಿಮೆಯಾದದ್ದನ್ನು ನೀವು ಇಲ್ಲಿ ಕಾಣಬಹುದು.